ಇಂಡಿಯನ್ ಆರ್ಮಿ ಸೇರಲು ಈ 10 ಮಾತುಗಳನ್ನು ನೆನಪಿಡಿ. ಇಂಡಿಯನ್ ಆರ್ಮಿ ಸೇರುವ ಕನಸು ಹೊಂದಿದ ಭಾವಿ ಸೈನಿಕರೇ, ಈ ಮಾತುಗಳನ್ನು ಯಾವತ್ತೂ ಮರೆಯಬೇಡಿ. ಏಕೆಂದರೆ ನಮಗೆ ಇಂಡಿಯನ್ ಆರ್ಮಿ ಸೇರುವ ಕೇವಲ ಯೋಚನೆ ಮಾಡಲು ಬರುತ್ತದೆ ಹೊರತು ಆಕ್ಷನ್ ತೆಗೆದುಕೊಳ್ಳುವುದಕ್ಕೆ ಬರುವುದಿಲ್ಲ. ನಾನು ಪರಿಶ್ರಮ ಪಡೆಯದೆ ಇಂಡಿಯನ್ ಆರ್ಮಿಯಲ್ಲಿ ಯಶಸ್ವಿಯಾಗಬಹುದು ಎಂದು ನೀವು ಅಂದುಕೊಂಡಿದ್ದರೆ ಅದು ನಿಮ್ಮ ದೊಡ್ಡ ತಪ್ಪು. ಇಲ್ಲಿವರೆಗೆ ಆರ್ಮಿ ಸೇರಬೇಕು ಎಂದು ಅಂದುಕೊಂಡವರು ಯಾರೂ ಕೂಡ ಪರಿಶ್ರಮ ಪಡೆಯದೆ ಆರ್ಮಿ ಸೇರಲು ಆಗಿಲ್ಲ ಮತ್ತು ಆಗಲು ಸಾಧ್ಯವಿಲ್ಲ. ನೀವು ಆರ್ಮಿ ಸೇರಬೇಕು ಎಂದರೆ ನೀವು ದಿನಾಲೂ ಫಿಸಿಕಲ್ ಪ್ರಾಕ್ಟೀಸ್ ಮತ್ತು ಪರೀಕ್ಷೆ ಬಗ್ಗೆ ತಿಳಿದುಕೊಂಡು ಸೀರಿಯಸ್ ಆಗಿ ಪ್ರಯತ್ನ ಮಾಡಬೇಕು. ಪ್ರಯತ್ನಕ್ಕೆ ಖಂಡಿತವಾಗಿ ಫಲ ಸಿಕ್ಕೇ ಸಿಗುತ್ತದೆ, ಸಿಕ್ಕೇ ಸಿಗುತ್ತದೆ. ಇಲ್ಲಿ ನಾನು ಈಗ 10 ಮಾತುಗಳನ್ನು ಹೇಳುತ್ತೇನೆ, ಖಂಡಿತ ನೀವು ಆರ್ಮಿಗೆ ಸೆಲೆಕ್ಟ್ ಆಗುತ್ತೀರಾ. ಮೊದಲನೆಯದು, ನೀವು ನಿನ್ನೆಯ ಬಗ್ಗೆ ಮರೆತು ನಾಳೆಯ ಬಗ್ಗೆ ಯೋಚಿಸಿದರೆ ಮಾತ್ರ ನಿಮ್ಮ ಜೀವನ ಉತ್ತಮವಾಗಿರುತ್ತದೆ. ಹಾಗೆ ಆರ್ಮಿ ಸೇರಲು ಏನು ಮಾಡಬೇಕು ಯೋಚನೆ ಮಾಡಿ. ಎರಡನೇ ಮಾತು, ಆರ್ಮಿ ಸೇರಲು ಶಿಕ್ಷಣ ಎಷ್ಟಾಗಿರಬೇಕು, ಮೆರಿಟ್ ಎಷ್ಟಿರಬೇಕು, ಯಾವ ಹುದ್ದೆಗೆ ಏನೇನು ಶಿಕ್ಷಣ ಆಗಿರಬೇಕು ಎಂಬುದು ನಿಮಗೆ ಗೊತ್ತಿರಬೇಕು. ಮೂರನೇದು, ಆರ್ಮಿ ಸೇರಲು ಹೈಟ್, ವೇಟ್, ಚೆಸ್ಟ್ ಎಷ್ಟಿರಬೇಕು ನಿಮಗೆ ತಿಳಿದಿರಬೇಕು. ನಾಲ್ಕನೇದು, ಆರ್ಮಿಯಲ್ಲಿ ಫಿಸಿಕಲ್ ಪಾಸ್ ಆಗಬೇಕಾದರೆ ರನ್ನಿಂಗ್, ಪುಲ್ಅಪ್ಸ್, ಜಿಗ್ಜಾಗ್ ನಡಿಗೆ, ಲಾಂಗ್ ಜಂಪ್ ಎಷ್ಟು ಇರುತ್ತದೆ ಮತ್ತು ಅದರ ಬಗ್ಗೆ ನಿಮಗೆ ತಿಳಿದಿರಲೇಬೇಕು. ಐದನೇದು, ಮೆಡಿಕಲ್ನಲ್ಲಿ ದೇಹದ ಯಾವ ಭಾಗ ಚೆಕ್ ಮಾಡುತ್ತಾರೆ ಮತ್ತು ಅಣುಪಿಟ್ಟು ಯಾವ ರೀತಿ ಮಾಡುತ್ತಾರೆ ಎಂಬುದನ್ನು ನೀವು ತಿಳಿದುಕೊಂಡಿರಬೇಕು. ಆರನೇದು, ಲಿಖಿತ ಪರೀಕ್ಷೆ ಬರೆಯಬೇಕಾದರೆ ಕ್ವಶನ್ ಪೇಪರ್ ಮಾಡಲ್ ಹೇಗಿರುತ್ತದೆ ಮತ್ತು ಸಿಲಾಬಸ್ ಏನು ಇರುತ್ತದೆ ಸಂಪೂರ್ಣವಾಗಿ ತಿಳಿದುಕೊಂಡು ಅಭ್ಯಾಸ ಮಾಡಿದರೆ ನೀವು ಪರೀಕ್ಷೆ ಪಾಸ್ ಮಾಡಬಹುದು. ಏಳನೇದು, ನಮ್ಮ ತಂದೆ ತಾಯಿ ಹಾಗೂ ನಮ್ಮ ಕುಟುಂಬ ಯಾವ ರೀತಿ ಇದೆ ಎಂಬುದನ್ನು ನೆನಪಿಸಿಕೊಂಡು ಸಮಯ ವ್ಯರ್ಥ ಮಾಡದೆ ನಾನು ಹಿಡಿದ ಗುರಿಯನ್ನು ಮುಟ್ಟಬೇಕು, ನಾನು ಆರ್ಮಿ ಸೇರಲೇಬೇಕು ಎಂದು ದೃಢವಾಗಿ ಸಂಕಲ್ಪ ಮಾಡಿ. ಎಂಟನೇದು, ದೇಶ ನನಗೇನು ಮಾಡಿತು ಎನ್ನುವ ಬದಲು ದೇಶಕ್ಕಾಗಿ ನಾನು ಏನಾದರೂ ಕೊಡುಗೆ ನೀಡಬೇಕೆಂದು ಸಂಕಲ್ಪ ಮಾಡಿಕೊಳ್ಳಬೇಕು. ಒಂಬತ್ತನೇದು, ದೈಹಿಕವಾಗಿ ಮತ್ತು ಮಾನಸಿಕವಾಗಿ ದೇಹವನ್ನು ದಂಡಿಸಬೇಕು. ಜೀವನದಲ್ಲಿ ಯಾರು ಕಷ್ಟಪಡುತ್ತಾರೋ ಅವರು ಜೀವನದಲ್ಲಿ ಯಶಸ್ವಿ ಕಾಣಲು ಸಾಧ್ಯ. ಹತ್ತನೇದು, ಎಷ್ಟೇ ಕಷ್ಟ ಆದರೂ ನಿಮ್ಮ ಪ್ರಯತ್ನವನ್ನು ನಿಲ್ಲಿಸಬೇಡಿ ಮತ್ತು ಜಿಗುಪ್ಸೆ ಹೊಂದಬೇಡಿ. ಪ್ರಯತ್ನ ಮಾಡುವ ವ್ಯಕ್ತಿಗೆ ಸಾವಿರಾರು ದಾರಿಗಳಿವೆ. ಆತ್ಮೀಯ ಭಾವಿ ಸೈನಿಕರೇ, ನಿಮ್ಮ ಆರ್ಮಿ ಸೇರುವ ಕನಸು ನನಸು ಮಾಡಿಕೊಳ್ಳಿ. ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ಪ್ರೋತ್ಸಾಹ ನಮ್ಮದು, ಪ್ರಯತ್ನ ನಿಮ್ಮದು. ದಿನನಿತ್ಯ ಬರುವ ವಿಡಿಯೋಗಳನ್ನು ನೋಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಜೈ ಹಿಂದ್. ಕರ್ನಾಟಕದಲ್ಲಿ ಯಶಸ್ವಿಯಾಗಿ 17ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಉಡುಪಿ ಮತ್ತು ಬೆಳಗಾವಿ ಆರ್ಮಿ ರ್ಯಾಲಿಯಲ್ಲಿ ಫಿಸಿಕಲ್ ಮತ್ತು ಮೆಡಿಕಲ್ ಫಿಟ್ಟಾದ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆ ತರಬೇತಿ ಕೊಡಲಾಗುವುದು ಹಾಗೂ ವುಮನ್ ಮಿಲಿಟರಿ ಪೊಲೀಸ್ ಹಾಗೂ ಮುಂದೆ ನಡೆಯುವ ಕೋಲಾರ್, ಹಾವೇರಿ ಮತ್ತು ಬೀದರ್ ಆರ್ಮಿ ರ್ಯಾಲಿಗೆ ಕರ್ನಾಟಕದ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಆರ್ಮಿ ಮತ್ತು ಪೊಲೀಸ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕ್ ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಈಗಲೇ ನಮ್ಮ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಆರ್ಮಿ, ಪೊಲೀಸ್ ಹಾಗೂ ಡಿಫೆನ್ಸ್ ಫೋರ್ಸ್ಗಳ ಮಾಹಿತಿಯನ್ನು ಕನ್ನಡದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳಿ.